ತೆಲಂಗಾಣ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಕಾಂಗ್ರೆಸ್ ನೂತನ ಸರ್ಕಾರ ರಚನೆ ಮಾಡಿದೆ ತೆಲಂಗಾಣ ನೂತನ ಮುಖ್ಯಮಂತ್ರಿಯಾಗಿ ರೇವಂತ್ ರೆಡ್ಡಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ತೆಲಂಗಾಣ ಇತಿಹಾಸದಲ್ಲಿ ಎರಡನೇ ಮುಖ್ಯಮಂತ್ರಿಯಾಗಿ ಮೊದಲನೆಯವರು ಕೆ ಸಿಆರ್ ಎರಡನೇ ಅವರು ಈಗ ರೇವಂತ್ ರೆಡ್ಡಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇನ್ನು ಡಿಸಿಎಂ ಆಗಿ ಭಟ್ಟಿ ವಿಕ್ರಮಾರ್ಕಮಲ್ಲು ಪದಗ್ರಹಣ ಮಾಡಿದ್ದಾರೆ ಹೈದರಾಬಾದ್ನ ಲಾಲ್ ಬಹದ್ದೂರ್ ಕ್ರೀಡಾಂಗಣದಲ್ಲಿ ಅದ್ದೂರಿ ಪ್ರಮಾಣವಚನ ಸಮಾರಂಭ ನಡೆಯಿತು ಸಿಎಂ ರೇವಂತ್ ರೆಡ್ಡಿ ಅವರ ಜೊತೆಗೆ ಹನ್ನೊಂದು ಮಂದಿ ಸಚಿವರು ಮಂತ್ರಿಯಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ನೂತನ ಸಿಎಂ ರೇವಂತ್ ರೆಡ್ಡಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಆಗಮಿಸಿದ್ರು ಸಿಎಂ ರೇವಂತ್ ರೆಡ್ಡಿ ಅವರು ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಜೀಪ್ ಮೇಲೆ ರೇವಂತ್ ರೆಡ್ಡಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಕರೆತರಲಾಯಿತು ತೆಲಂಗಾಣ ಸಿಎಂ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿ ಅವರನ್ನು ಸಿಎಂ ರೇವಂತ್ ರೆಡ್ಡಿ ಅವರೇ ಕರೆತಂದರು ಕಾರ್ಯಕ್ರಮದ ವೇದಿಕೆ ಮೇಲೆ ಡಿಸಿಎಂ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ ತೆಲಂಗಾಣ ಸಿಎಂ ಪ್ರಮಾಣವಚನ ಸಮಾರಂಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಪ್ರಿಯಾಂಕ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಹಿಮಾಚಲ ಪ್ರದೇಶ ಸಿಎಂ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಡಿ ರಾಜಾ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಇಂಡಿಯಾ ಮೈ ಮೈತ್ರಿಕೂಟದ ಹಲವು ನಾಯಕರ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ರೇವಂತ್ ರೆಡ್ಡಿ ನೇನು ಈ ರೀತಿ ಭಾಷಣವನ್ನು ಶುರು ಮಾಡೋ ಮೂಲಕ ಪ್ರಮಾಣ ವಚನವನ್ನು ಸ್ವೀಕರಿಸಿದ ರೇವಂತ್ ರೆಡ್ಡಿ ತೆಲಂಗಾಣ ಇತಿಹಾಸದಲ್ಲಿ ಅತಿ ರೋಚಕ ಟ್ವಿಸ್ಟನ್ನ ಕೊಟ್ಟಂತಹ ಮುಖ್ಯಮಂತ್ರಿ ಅದಕ್ಕೂ ರೋಚಕ ಟ್ವಿಸ್ಟನ್ನು ಕೊಟ್ಟಿದ್ದಂದರೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗೋದ್ರಲ್ಲಿ ಹಾಗೆಯೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಪಾತ್ರ ಅತಿ ಹೆಚ್ಚು ಈ ನಾಲ್ವರು ಕನ್ನಡಿಗರು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಎಲ್ಲ ಸಮಸ್ಯೆನ ಬಗೆಹರಿಸಿದ್ರು ತೆಲಂಗಾಣದಲ್ಲಿ ಕೆ ಸಿ ಆರ್ ಹ್ಯಾಟ್ರಿಕ್ ಗೆಲುವಿಗೆ ಬ್ರೇಕನ್ನು ಹಾಕಿ ರೇವಂತ್ ರೆಡ್ಡಿಗೆ ಅವಕಾಶವನ್ನು ಮಾಡಿಕೊಟ್ರು ನಿಜಕ್ಕೂ ರೇವಂತ್ ರೆಡ್ಡಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ತೆಲಂಗಾಣಕ್ಕೆ ಈಗ ರಿಯಲ್ ಸ್ವಾತಂತ್ರ್ಯ ಬಂತು ಅಂತ ಒಂದಷ್ಟು ಜನ ಕಾಂಗ್ರೆಸ್ಸಿಗೆ ಹೇಳ್ಕೊತಾರೆ ಬಟ್ ರೇವಂತ್ ರೆಡ್ಡಿ ನಿಜಕ್ಕೂ ಗ್ರೇಟ್ ಆರ್ ಎಸ್ನ ನಲ್ಲಿ ತಮ್ಮ ಪಟ್ಟನ್ನು ಶುರು ಮಾಡಿಕೊಂಡು ಆರ್ ಎಸ್ ಎಸ್ ಗರಡಿಯಲ್ಲಿ ಪಳಗಿ ನಂತರ ಕಾಂಗ್ರೆಸ್ಸಿಗೆ ಬಂದು ಗೆಲುವನ್ನು ದಾಖಲಿಸಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಲಹೆ ಸಾಕಷ್ಟು ಜನ ರಾಷ್ಟ್ರೀಯ ನಾಯಕರ ಸಲಹೆಯನ್ನು ಪಡೆದು ನಿಜಕ್ಕೂ ಗ್ರೇಟ್ ಥಿಂಗ್ ಅಂತಲೇ ಹೇಳ್ಬೋದು